ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀವಿ ಅಂದರೆ ಡ್ರೀಮ್ ಕರ್ಲ್ 2 ಅಂತ. ಹಾಗೆ ಈ ಮೂವಿಯ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಮೈನ್ ಕಥಾನಾಯಕನ ಹೆಸರು ಕರಮ್ ಅಂತ. ಅವನ ಜೀವನದಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಆಗಿ ಜೀವನನ ಚೆನ್ನಾಗಿ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಅವನು ಮಥುರಾದಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಂತ ಅನ್ಬೋದು. ಹಾಗೆ ಅವನು ಒಂದು ಹುಡುಗಿಯ ನೋಡಿ ಒಂದು ಹುಡುಗಿ ಮೇಲೂ ಲವ್ ಆಗಿರುತ್ತೆ ಅಂತ ಅನ್ಬೋದು. ಆ ಹುಡುಗಿಯ ಹೆಸರು ಪರಿ ಅಂತ. ಆದರೆ ಆ ಹುಡುಗಿಯ ತಂದೆಗೆ ಹುಡುಗನ ಸ್ಟೇಟಸ್ಸು ಗೊತ್ತಾಗಿರುತ್ತೆ. ಹಾಗೆ ಅವನ ಹತ್ರ ಏನು ದುಡ್ಡು ಕಾಸು ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ತಂದೆ ಒಂದು ಚಾಲೆಂಜ್ ಇರ್ತಾರೆ, ನೀನು ಇಷ್ಟು ದಿನದಲ್ಲಿ 50 ಲಕ್ಷ ನಿನ್ನ ಅಕೌಂಟಲ್ಲಿ ಉಳಿಸು, ಹಾಗೆ ಒಂದು ಒಳ್ಳೆಯ ಕೆಲಸದಲ್ಲಿ ಸೆಟ್ಲ್ ಆಗು, ಆ ಥರ ಸೆಟ್ಲ್ ಆದರೆ ನನ್ನ ಹುಡುಗಿನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೀರೋಯಿನ ತಂದೆ ಒಂದು ಭಾಷೆ ಕೊಡ್ತಾರೆ. ಹಾಗೆ ಹೀರೋ ಇಷ್ಟು ದಿನದಲ್ಲಿ ನಾನು ಹೇಗೆ ಅಷ್ಟೊಂದು ದುಡ್ಡು ಸಂಪಾದನೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಒಂದು ಐಡಿಯಾ ಕ್ಲಿಕ್ ಆಗುತ್ತೆ. ಐಡಿಯಾ ಏನು ಅಂದರೆ ಪೂಜಾ ಆಗಿ ಕನ್ವರ್ಟ್ ಆಗೋದು. ಆ ಪೂಜಾ ಆಗಿ ಕನ್ವರ್ಟ್ ಆದಮೇಲೆ ಅಲ್ಲಿ ನಡೆಯೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು, ಆಮೇಲೆ ಹೀರೋ ಪರಿನ ಮದುವೆ ಆಗ್ತಾನೆ ಇಲ್ಲ, ಏನು ಜಂಜಟಕ್ಕೆ ಸಿಗಾಕೊಂತಾನೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಈ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 2 minutes ಇದೆ ಅಂತ. ಹಾಗೆ ಈ ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ ಆ ಕ್ಯಾರೆಕ್ಟರ್ಸ್ ಎಸ್ಟಾಬ್ಲಿಷ್ಮೆಂಟು, ಹಾಗೆ ಮೂವಿಯ ಪಾಟ್ ಲೈನಿಗೆ ತಗೊಂಬರೋ ಸ್ಟೋರಿ ವಿಧಾನ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಅನ್ಬೋದು. ಅಲ್ಲಿ ತಂದೆಯ ರೋಲು ಮತ್ತು ನಮ್ಮ ಕಥಾನಾಯಕನ ಕರ್ಮನ ರೋಲು, ಅಲ್ಲಿ ಸ್ವಲ್ಪ ವಾಯ್ಸ್ ಓವರು, ಹಾಗೆ ನಮ್ಮ ಹೀರೋ ಅದನ್ನು ಹೇಗೆ ಫನ್ನಾಗಿ ಕನ್ವರ್ಟ್ ಮಾಡೋ ವಿಧಾನ, ಅದ್ರ ನಡುವೆ ಒಂದು ಲವ್ ಸ್ಟೋರಿ, ಅದ್ರ ಇಬ್ಬರ ನಡುವೆ ಒಂದು ಜಂಜಾಟ, ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಆಗಿ ತೋರಿಸ್ರೆ ಅಂತ ಅನ್ಬೋದು. ಹಾಗೆ ಮೂವಿ ಎಲ್ಲಿಂದ ಎಂಟರ್ಟೈನ್ ಆಗೋದು ಅಂದರೆ ಪೂಜಾ ಕ್ಯಾರೆಕ್ಟರ್ ಎಂಟ್ರಿ ಆದಮೇಲೆ, ಅಲ್ಲಿ ಕೆಲವೊಂದು ಸಮಸ್ಯೆಗಳು ಪ್ರಾಬ್ಲಮ್ಸ್ಗಳು ಹುಟ್ಕೊಳ್ತಾ ಹೋಗ್ತಾ ಇರುತ್ತೆ. ಆ ಹುಟ್ಕೊಳ್ತಾ ಹೋಗ್ತಾ ಇಂಟರ್ವಲ್ಗೆ ಒಂದು ಟ್ವಿಸ್ಟ್ನ ಕೊಡ್ತಾರೆ, ಸಖತ್ ಮಜಾ ಕೊಡತ್ತೆ ಅಂತ ಅನ್ಬೋದು. ಕೆಲವೊಂದು ಸೀನ್ಸ್ಗಳು ಏನಿದು ಈ ಥರ ಇದೆ ಅಲ್ಲ ಅನ್ನೋದು ಫೀಲ್ ಆಗುತ್ತೆ ಮೂವಿಯಲ್ಲಿ ಅಂತ ಅನ್ಬೋದು. ಹಾಗೆ ಮೂವಿಯಲ್ಲಿ ಸೆಕೆಂಡ್ ಹಾಫಲ್ಲಿ ಕೆಲವೊಂದು ಸೀರಿಯಸ್ಸು, ಹಾಗೆ ಎಮೋಷ್ನಲ್ ಸೀನ್ಸು, ಹಾಗೆ ಸಖತ್ ಫನ್ನಾಗೂ ಕೆಲವೊಂದು ಸೀನ್ಸ್ಗಳು ಇರುತ್ತೆ ಅಂತ ಅನ್ಬೋದು. ಆ ಕೆಲವೊಂದು ಸಮಸ್ಯೆಗಳು, ಆ ಜಂಜಾಟನ ಹೇಗೆ ಸಂಭಾಳಿಸ್ತಾಳೆ ಪೂಜಾ, ಅಲ್ಲಿ ರಿಯಲೈಸೇಷನ್ ಆಗುತ್ತಾ, ಅದರ ನಡುವೆ ಕೆಲವೊಂದು ಫ್ಯಾಮಿಲಿ ಡ್ರಾಮಾ, ಅದನ್ನು ಸಖತ್ ಎಂಟರ್ಟೈನ್ಮೆಂಟ್ ಆಗಿ ತೋರಿಸ್ರು ಅಂತ ಅನ್ಬೋದು. ಹಾಗೆ ಆ ಕ್ಲೈಮ್ಯಾಕ್ಸ್ನ ಅವರ ಕನ್ವಿನಿಯನ್ಸ್ ಆಗಿ ಕ್ಲೈಮ್ಯಾಕ್ಸ್ ಮಾಡಿರೋ ವಿಧಾನ ಸಿಕ್ಕಾಬಟ್ಟೆ ಚೆನ್ನಾಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಫಸ್ಟ್ ಪಾರ್ಟ್ನ ಸಾಂಗ್ನೇ ಇಟ್ಕೊಂಡಿದ್ದಾರೆ, ಅಷ್ಟೊಂದೇನು ಇಂಪ್ರೆಸಿವ್ ಆಗಿ ಅನಿಸಿಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿಯಲ್ಲಿ ಸಾಂಗ್ಸ್ಗಳು ಬರೋ ವಿಚಾರಗಳು ಓಕೆ ಅನ್ನೋ ರೇಂಜಲ್ಲಿ ಇತ್ತು ಅಂತ ಅನ್ಬೋದು. ಹಾಗೆ ಈ ಮೂವಿಯ ವಿಶುವಲೈಸೇಷನ್ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ ಹೀರೋಯಿನ ಕ್ಯಾರೆಕ್ಟರ್ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಹಾಗೆ ಸಪೋರ್ಟಿಂಗ್ ರೋಲ್ಸ್ಗಳು ಯಾರ್ಯಾರು ಮಾಡಿದ್ರೋ ಚೆನ್ನಾಗಿ ಮಾಡಿದ್ರಂತ ಅನಿಸ್ತು ನನಗೆ. ಹಾಗೆ ಹೀರೋಯಿನ್ಗೆ ಸ್ಕ್ರೀನ್ ಪೇಸ್ ಸ್ವಲ್ಪ ಕಮ್ಮಿ ಇತ್ತು ಅಂತ ನನಗನ್ನಿಸ್ತು ಮೂವಿ ನೋಡ್ತಾ. ಹಾಗೆ ಈ ಮೂವಿಯಲ್ಲಿ ಕಾಮಿಡಿ ವಿಚಾರಕ್ಕೆ ಬಂದರೆ ಕೆಲವೊಂದು ಕಾಮಿಡಿ ಸೀನ್ಸ್ಗಳು ಸಿಕ್ಕಾಬಟ್ಟೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಕೆಲವೊಂದು ಕಾಮಿಡಿ ಸೀನ್ಸ್ಗಳನ್ನು ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಬೋದಾಗಿತ್ತು ಅಂತ ಅನಿಸ್ತು ನನಗೆ ಮೂವಿಯಲ್ಲಿ. ಆಮೇಲೆ ಇನ್ನೊಂದು ಏನು ವಿಚಾರ ಅಂತ ಹೇಳ್ಬೇಕಂದ್ರೆ, ಆ ಕ್ಯಾರೆಕ್ಟರ್ಸ್ಗಳಿಗೆ ಇನ್ನೊಂಚೂರು ಸ್ಕ್ರೀನ್ ಸ್ಪೇಸ್ನ ಜಾಸ್ತಿ ಕೊಡ್ಬೋದಾಗಿತ್ತು, ಹಾಗೆ ಆ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋ ಥರ ಅಂತ ನನಗೆ ಈ ಮೂವಿ ನೋಡ್ತಾ ಅನಿಸ್ತು ಅಂತ ಅನ್ಬೋದು. ಹಾಗೆ ಈ ಮೂವಿ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಾ ಅಂದರೆ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ. ಆದರೆ ಆ ಒನ್ ಲೈನರ್ಸ್ ಕೆಲವೊಂದು ಕಡೆ ನಿಮಗೆ ಹಾರ್ಡ್ ಫೀಲ್ನೆಸ್ ಮಾಡುತ್ತೆ, ಅಷ್ಟು ಬಿಟ್ಟರೆ ಮೂವಿಯಲ್ಲಿ ಅಡಲ್ಟ್ ಕಂಟೆಂಟ್ಸ್ಗಳು ಏನೂ ಇಲ್ಲ ಅಂತ ಅನ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ.